ಕಾಲ್ ಸೆಂಟರ್ನಿಂದ ಆಸ್ಪತ್ರೆಗಳ ರಿಯಾಲಿಟಿ ಚೆಕ್. ಸಚಿವ ಅರವಿಂದ್ ಲಿಂಬಾವಳಿ. ಮೇ 14 ಆಸ್ಪತ್ರೆಗಳ ವಾಸ್ತವ ಸ್ಥಿತಿಗಳನ್ನು ತಿಳಿಯಲು ಕಾಲ್ ಸೆಂಟರ್ಗಳ ಮೂಲಕ ಆಸ್ಪತ್ರೆಗಳ ರಿಯಾಲಿಟಿ ಚೆಕ್ ಕೂಡ ಮಾಡಲಾಗುತ್ತದೆ. ಇದರಿಂದ ಆಸ್ಪತ್ರೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ರೋಗಿಗಳು ಮತ್ತು ದಾಖಲಾಗುತ್ತಿರುವ ರೋಗಿಗಳ ನಿಖರ ಮಾಹಿತಿ, ಬೆಡ್ಗಳ ಲಭ್ಯತೆ ಬಗ್ಗೆ ವಾಸ್ತವ ವರದಿಗಳು ದೊರಕಲು ಸಾಧ್ಯವಾಗುತ್ತದೆ ಎಂದು ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ ರೂಮ್, ಕಾಲ್ ಸೆಂಟರ್ ನಿರ್ವಹಣೆ ಮತ್ತು ಸೋಂಕಿತರಿಗೆ ವೈದ್ಯಕೀಯ ಸಲಹೆ ವ್ಯವಸ್ಥೆಯ ಮೇಲ್ವಿಚಾರಣೆ ನೋಡಲು ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಅವರು ಇಂದು ಬೆಂಗಳೂರಿನ ಯಶವಂತಪುರದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕರೋನಾ ಸೋಂಕಿತರಿಗೆ ನೆರವು ನೀಡಲು ಸ್ಥಾಪಿಸಿರುವ 1912 ಸಹಾಯವಾಣಿಯ ಹೆಚ್ಚುವರಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಹಿಂದೆ 1912 ಸಹಾಯವಾಣಿಯಲ್ಲಿ 60 ಮಾರ್ಗಗಳಿದ್ದವು. ಈಗ ಅದಕ್ಕೆ ಹೆಚ್ಚುವರಿಯಾಗಿ 70 ಮಾರ್ಗಗಳನ್ನು ಸೀಟರ್ ಸೇರಿಸಲಾಗಿದೆ. ಈವರೆಗೆ ಈ ಸಹಾಯವಾಣಿಗೆ ಕರೆ ಮಾಡಿದಾಗ 12 ರಿಂದ 20 ನಿಮಿಷಗಳ ಕಾಯುವಿಕೆ ಇರುತ್ತಿತ್ತು. ಆದರೆ ಈ ಹೆಚ್ಚುವರಿ ಕರೆ ಮಾರ್ಗಗಳನ್ನು ಸ್ಥಾಪಿಸಿರುವುದರಿಂದ ಈಗ ಕರೆ ಮಾಡಿದ ಕೂಡಲೇ ಸೇವೆ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದರು. ಈ ಕಾಲ್ ಸೆಂಟರ್ನಲ್ಲಿ ವೈದ್ಯರು ಸಹ ಉಪಸ್ಥಿತರಿದ್ದು, ವಲಯಗಳಿಗೆ ಕರೆ ವರ್ಗಾವಣೆ ವಿಳಂಬವಾದಲ್ಲಿ ಅವರೇ ಸ್ವತಃ ಮಾತನಾಡಿ ಅಗತ್ಯ ವೈದ್ಯಕೀಯ ಸಲಹೆ ಸೂಚನೆಗಳನ್ನು ನೀಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಕಾಲ್ ಸೆಂಟರ್ ಆಸ್ಪತ್ರೆಗಳ ರಿಯಾಲಿಟಿ ಚೆಕ್ ಜೊತೆಗೆ ಟ್ರಯೇಜಿಂಗ್ ಕೇಂದ್ರವಾಗಿಯೂ ನಿರ್ವಹಿಸುತ್ತದೆ ಎಂದು ಸಚಿವ ಅರವಿಂದ್ ಲಿಂಬಾವಳಿ ತಿಳಿಸಿದರು. ಈ ಕೇಂದ್ರವನ್ನು ಸ್ಥಾಪಿಸುವ ಮೂಲಕ ಎಲ್ಲಾ ವಲಯಗಳನ್ನು ಒಳಗೊಂಡಂತೆ 9 ವಾರ್ ರೂಮ್ ಮತ್ತು 1 ಕೇಂದ್ರ ವಾರ್ ರೂಮ್ ಮೇಲಿನ ಒತ್ತಡ ಕಡಿಮೆ ಮಾಡಲಾಗಿದೆ. ಜೊತೆಗೆ ಇದರಿಂದ ವಾರ್ ರೂಮ್ ಮತ್ತು ಕಾಲ್ ಸೆಂಟರ್ಗಳ ಕಾರ್ಯನಿರ್ವಹಣೆ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಶಾಸಕ ಮುನಿರತ್ನ, ಬಿಬಿಎಂಪಿಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ವಿಶೇಷ ಆಯುಕ್ತ ರಂದೀಪ್, ಸಹಾಯವಾಣಿ ನೋಡಲು ಅಧಿಕಾರಿ ವಿಪಿನ್ ಸಿಂಗ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ನಾನು ನಮ್ಮ ಜನಪ್ರಿಯ ಶಾಸಕರಾದಂಥ ಮುನಿರತ್ನ ಅವರು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಗೌರವ್ ಗುಪ್ತಾ ಅವರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಟ್ರಯಲ್ ಬೇಸಿಸ್ ಮೇಲೆ ಶನಿವಾರದಿಂದಲೇ ಈ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮುಂಚೆ ನಮಗೆ 60 ಸೀಟ್ಗಳಿತ್ತು, ಅದಕ್ಕೆ ಇನ್ನೂ 70 ಸೀಟ್ಗಳನ್ನು ಸೇರಿಸೋದ್ರ ಮುಖಾಂತರ ಈ ನಂಬರನ್ನು ಜಾಸ್ತಿ ಮಾಡಿದೆ. ಇಲ್ಲಿ ರಿಯಾಲಿಟಿ ಚೆಕ್ ಕೂಡ ನಡೆಯುತ್ತೆ. ಈಗ ನಾವು ನೋಡ್ಕೊಂಡು ಬಂದ ಹಾಗೆ 66 ಜನ ಕೂತಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು 4 ಜನ ವಿಶ್ರಾಂತಿಗೆ ಹೋಗಿದ್ದಾರೆ. ಅದರಲ್ಲಿ 33 ಜನಕ್ಕೆ ಕಾಲ್ ಬಂದಿದೆ. ಇನ್ನು 33 ಜನ ಬೇರೆ ಕಾಲ್ಗಳಿಗೋಸ್ಕರ ವೇಟ್ ಮಾಡ್ತಾರೆ. ಭಾಳ ಸಂತೋಷದ ಸಂಗತಿ. ಮುಂಚೆ 9 ರಿಂದ 12 ನಿಮಿಷದವರೆಗೂ ಕಾಯಬೇಕಾಗ್ತಿತ್ತು ಕಾಲ್. ಹಾಗೆಯೇ ಟೆಸ್ಟ್ಗೋಸ್ಕರ ನಾವು ಕಾಲು ಮಾಡಿ ನೋಡಿದ್ವಿ, ಇಮಿಡಿಯೇಟ್ ಕಾಲ್ ಸಿಕ್ತು ಮತ್ತು ಕಾಲ್ ಟ್ರಾನ್ಸ್ಫರ್ ಆಗುತ್ತೆ. ಬೆಡ್ಗೋಸ್ಕರ ವಿಚಾರ ಬಂದಾಗ ಅದು ಮಾದೇವಪುರ ಜೋನಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ವಿದಿನ್ 5 to 10 ಸೆಕೆಂಡ್ಸಲ್ಲಿ ಮಾದೇವಪುರ ಜೋನಿಂದ ಕಾಲ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿಯೂ ಕೂಡ ಡಾಕ್ಟರ್ಸ್ ಇದ್ದಾರೆ. ಅಕಸ್ಮಾತ್ ಯಾವುದಾದ್ರು ಜೋನ್ ಬಿಜಿ ಇದ್ದರೆ ಇಲ್ಲಿಂದಲೇ ಅವ್ರನ್ನ ಟ್ರಯಾಸಿಂಗ್ ಮಾಡುವಂಥ ಮತ್ತು ಅವ್ರಿಗೆ ಅಡ್ವೈಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಹಾಗೆಯೇ ಇನ್ನೊಂದು ಆ್ಯಕ್ಟಿವಿಟಿ ನಮ್ಮ ಕಾಲ್ ಸೆಂಟ್ರಿಂದ ನಡೀತಾ ಇದೆ. ಹಾಸ್ಪಿಟಲ್ಗಳ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾರೆ. ಅಲ್ಲಿ ಡಿಸ್ಚಾರ್ಜ್ ಆಗಿರೋದೆಷ್ಟು ಆ ಪೇಷಂಟಿಗೆ ನೇರವಾಗಿ ಫೋನ್ ಮಾಡಿ ಕೇಳ್ತಾರೆ. ಆ ಕೇಳಿದ ತಕ್ಷಣ ಪೇಷಂಟಿನ ಪುತ್ರಗಳನ್ನು ಸಾಸ್ಟ್ಗೆ ಅಪ್ಲೋಡ್ ಮಾಡ್ತಾರೆ. ಅವ್ನು ಡಿಸ್ಚಾರ್ಜ್ ಆಗಿಲ್ಲ ಅಂದರೆ ಅಲ್ಲಿ ಆ ಫಿಸಿಕಲ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಮಾಹಿತಿ ಹೋಗುತ್ತೆ. ಆ ಬೆಡ್ಗಳನ್ನು ಖಾಲಿ ಮಾಡುವಂಥ ವ್ಯವಸ್ಥೆಯೂ ಕೂಡ ಇಲ್ಲಿಂದ ನಡೆಯುತ್ತೆ. ಸೊ ಈ ರೀತಿ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಲ್ ಸೆಂಟರ್ ಬಗ್ಗೆ ಮುಂಚೆ ಕಂಪ್ಲೇಂಟ್ ಇತ್ತು, ಅದನ್ನು ಸಂಪೂರ್ಣವಾಗಿ ಮಿನಿಮೈಸ್ ಮಾಡಿದ್ದೇವೆ. ಈಗಷ್ಟೇ ನಮ್ಮ ಚೀಫ್ ಕಮಿಷನರ್ ಹೇಳ್ತಾ ಇದ್ದಾರೆ, ನಿನ್ನೆ ಒಂದೇ ದಿವಸ ಸುಮಾರು 1000 ಹೆಚ್ಚು ಪೇಷಂಟ್ಗಳ ಡಿಸ್ಚಾರ್ಜ್ ಆಗಿದೆ ಮತ್ತು ಅಡ್ಮಿಷನ್ ಕೂಡ ನಡೀತಾ ಇದೆ. ಆ ಬೆಡ್ಡಿನ ಕೊರತೆಯನ್ನು ನೀಗಿಸಬೇಕಾಗಿತ್ತು. ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೇವೆ. ಅದರಲ್ಲಿ ಸಮಸ್ಯೆಗಳು ಕಡಿಮೆ ಆಗಿದೆ.
ಅಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳು ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನು ನೇರವಾಗಿ ಗಮನಕ್ಕೆ ತಂದ್ರೂ ಕೂಡ ಅದನ್ನು ಪರಿಹಾರವನ್ನು ಮಾಡ್ತೀನಿ. 9 ಕಾಲ್ ಸೆಂಟರ್ ಇದು ನಮ್ಮ ವಾರ್ ರೂಮ್ಗಳಲ್ಲಿರ್ತಕ್ಕಂಥ ಬೆಂಗಳೂರಿನ ವಾರ್ ರೂಮ್, 8 ಜೋನ್ಗಳಲ್ಲಿರುವಂತಹ ವಾರ್ ರೂಮು ಮತ್ತು ಸೆಂಟ್ರಲೈಸ್ ಇರ್ತಕ್ಕಂಥ ವಾರ್ ರೂಮ್ ಮತ್ತು ಈ ಕಾಲ್ ಸೆಂಟರ್ ಭಾಳ ಇಫೆಕ್ಟಿವ್ ಆಗಿ ಈ ಕೆಲಸ ಮಾಡ್ತಾರೆ. ಸರ್, ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್, ಬೇಜವಾಬ್ದಾರಿ ಸರ್ಕಾರ, ಮೋದಿ ಮತ್ತು ಯಡಿಯೂರಪ್ಪ ಇಬ್ಬರು ನಿದ್ರಾವಸ್ಥೆಯಲ್ಲಿದ್ದಾರೆ, ತಜ್ಞರು ಮುಂಚೆನೇ ಹೇಳಿದ್ರೆ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತೇಳಿ. ಇದುವರೆಗೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತೇಳಿ. ಸಮಾನ ವಿರೋಧ ಪಕ್ಷದ ನಾಯಕರು ಹೇಳಲೇಬೇಕು, ಹೇಳಿದ್ದಾರೆ. ಅವರು ಒಳ್ಳೆ ಸಲಹೆಗಳನ್ನು ಕೊಟ್ಟರೆ ನಿಶ್ಚಿತವಾಗಿ ನಾವು ತಗೊಳ್ತೇವೆ. ಇದು ಆರೋಪ ಮಾಡುವಂಥ ಸಂದರ್ಭ ಅಲ್ಲ, ಇದು ಹೆಲ್ತ್ ಎಮರ್ಜೆನ್ಸಿ. ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಡಿಕಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟನ್ನು ಸರ್ಕಾರ ಕೆಲವೇ ದಿನಗಳಲ್ಲಿ ಮಾಡಿದೆ. ರೆಮಿಡಿಸಿವಿರ್ ಇಂಜೆಕ್ಷನ್ ಆಗಿರ್ಬೋದು, ಬೇಕಾದಂಥ ಮೆಡಿಕಲ್ ಕಿಟ್ಗಳು ಹೋಮ್ ಐಸೋಲೇಷನ್ನಲ್ಲಿ ತಲುಪ್ತಾ ಇರುವಂಥದ್ದಾಗಿರ್ಬೋದು, ಟ್ರಯಾಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಅದೆಲ್ಲವನ್ನು ಸರ್ಕಾರ ಮಾಡ್ತಾ ಇದೆ. ಮತ್ತು ವ್ಯಾಕ್ಸಿನಿನ ಇನ್ಸ್ಟಾಲ್ಮೆಂಟ್ ಮೇಲೆ ಬರುತ್ತೆ. ಅದಕ್ಕೆ ಗೊಂದಲವನ್ನು ನಾನು ಕೂಡ ಕೋಲಾರ ಜಿಲ್ಲೆಯ ಪ್ರವಾಸದಲ್ಲಿ ಇದನ್ನು ಗಮನಿಸಿದೆ. ಬೇರೆ ಊರಿನವರು ಬಂದು ಅಲ್ಲಿ ವ್ಯಾಕ್ಸಿನ್ ಅಂದರೆ, ಯಾಕಂದರೆ ಹೋಟೆಲ್ ಅದು, ಸೊ ಅಲ್ಲಿ ಯಾರು ಎಂಟ್ರಿ ಮಾಡ್ತಾರೋ, ಯಾವ ಬಿ ಎಚ್ ಸಿಗೆ ಎಂಟ್ರಿ ಮಾಡ್ತಾರೋ ಅಲ್ಲಿ ಹೋಗಿ ತೊಗೊಳ್ಳಿಕ್ಕೂ ಅವಕಾಶ ಇದೆ, ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥವ್ರಿಗೆ ಸಿಗಲ್ಲ ಅಂತ ಕಂಪ್ಲೇಂಟ್ ಬಂದ ಮೇಲೆ ತಾತ್ಕಾಲಿಕವಾಗಿ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, 18-44 ವರ್ಷದವರೆಗೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಯಾರು ಸೆಕೆಂಡ್ ಡೋಸ್ ತೊಗೊಳ್ಬೇಕಾಗಿದೆ 45 ಮೇಲೆ, ಇಲ್ಲದೇ ಇದ್ದರೆ ಅದು ಉಪಯೋಗ ಆಗಲ್ಲ. ಸೊ ಅವರಿಗೆ ಕೊಡುವಂಥ ಆದ್ಯತೆಯನ್ನು ಸರ್ಕಾರ, ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತು ಈ ಪೋರ್ಟಲನ್ನು, ಸೆಂಟ್ರಲ್ ಗೌರ್ಮೆಂಟಿನ ಪೋರ್ಟಲ್ ಏನಿದೆ ಅದನ್ನು ಹೊರತುಪಡಿಸಿ ಪಿನ್ ಕೋಡ್ ಆಧಾರಿತವಾಗಿ ಆಯಾ ಭಾಗದಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥವರ ಆಧಾರದ ಇಟ್ಕೊಂಡು ಮಾಡಬೇಕನ್ನುವಂಥ ಚಿಂತನೆಯನ್ನು ಕೂಡ ನಡೀತಾ ಇದೆ. ಸ್ಟ್ರೀಮ್ ಲೈನ್ ಆಗಬೇಕು, ಕೊರತೆ ಇದೆ ಅಂತ ನಾನು ಹೇಳಲ್ಲ, ಸ್ಟ್ರೀಮ್ ಲೈನ್ ಆಗಬೇಕು ಅನ್ನೋದನ್ನು ನಾನು ನೋಡ್ಕೊಳ್ತೀನಿ. ಸರ್, ಈಗ ಡಿ ಕೆ ಶಿ ಇನ್ನೊಂದು ಆರೋಪ ಮಾಡಿ ಸರ್. ಹಾಂ, ಮಾತಾಡಿ ಸರ್. ಇವತ್ತು ಯಶವಂತಪುರದಲ್ಲಿ ಇನ್ನೊಂದು ಓವರ್ಫ್ಲೋ ಕಾಲ್ ಸೆಂಟರನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಅದನ್ನು ವೀಕ್ಷಣೆ ಮಾಡಲು ಸನ್ಮಾನ್ಯ ಮಂತ್ರಿಗಳಾದ ಅಮಿತ್ ಲೆಂಬಾವಳಿ ಅವರು ಬಂದಿದ್ದರು. ಈ ಓವರ್ಫ್ಲೋ ಕಾಲ್ ಸೆಂಟರ್ ಉದ್ದೇಶ ಏನಿದೆ ಅಂದರೆ, 1912 ಇರ್ತಕ್ಕಂತಹ ಕಾಲ್ಸ್ನಲ್ಲಿ ತುಂಬ ಕಾಲ್ ವೇಟಿಂಗ್ ಬರ್ತದೆ ಅಂತ ಎಂದಾಗ ಅವಶ್ಯಕತೆಗಿಂತ ಹೆಚ್ಚು, ಅಂದರೆ ಎಷ್ಟು ಅಲ್ಲಿ ಕೆಪ್ಯಾಸಿಟಿ ಇದೆ ಆ ಕೆಪ್ಯಾಸಿಟಿಗಿಂತ ಹೆಚ್ಚು, ಸುಮಾರು 60 ಸೀಟ್ಸ್ ಅಲ್ಲೇ ಇದೆ ನಮ್ಮ ಬೆಸ್ಕಾಮ್ ಮತ್ತು ಮಹಾನಗರ ಪಾಲಿಕೆ ಸೇರಿ 60 ಸೀಟ್ಸ್ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ. ಅದಲ್ಲದೆ ಅದಕ್ಕಿಂತ ಜಾಸ್ತಿ ಟ್ರಾಫಿಕ್ ಬಂದರೆ, ಲೈನ್ಸ್ ಬಂದರೆ, ಕಾಲ್ಸ್ ಬಂದರೆ ಅದನ್ನು ಇಲ್ಲೇ ಬರುತ್ತೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.